ತುಮಕೂರು ಜಿಲ್ಲೆ ಕುಣಿಗಲ್ ತಾಲೂಕು ಅಂಚೆಪಾಳ್ಯ ಕೈಗಾರಿಕಾ ಪ್ರದೇಶದಲ್ಲಿ ಗೋವಿಂದೇಗೌಡ ಸಾಲ್ವೆಂಟ್ ಮತ್ತು ಬೆಂಗಳೂರು ಇನ್ವಿಲೇಟರ್ ಎಂಬ ಫ್ಯಾಕ್ಟರಿಗಳ ಕೈಗಾರಿಕೆಗಳು ಘನ ಮತ್ತು ದ್ರವ ತ್ಯಾಜ್ಯ ನಿರ್ವಹಣಾ ಕಂಪನಿಗಳಾಗಿದ್ದು ಇಲ್ಲಿ ಯಾವ ರೀತಿಯ ವೈಜ್ಞಾನಿಕ ರೀತಿಯಲ್ಲಿ ನಿರ್ವಹಣೆ ಮಾಡುತ್ತಿಲ್ಲ ಅವೈಜ್ಞಾನಿಕವಾಗಿ ಶೇಖರಣೆ ಮಾಡಿದ್ದಾರೆ ಈ ತ್ಯಾಜ್ಯವು ಮಳೆಯ ನೀರು ಆ ತ್ಯಾಜ್ಯದ ಮೇಲೆ ಬಿದ್ದು ನೀರು ಕೆರೆ ಮತ್ತು ಭೂಮಿ ಸೇರುತ್ತದೆ पोल्यूशन आगे निर्त अर्थ कंटामिनेशन आगे निर्त अदे स्वल्प दुड मटदली पोल्यूशन कंट्रोल बोर्ड नोर मेन दौडवर बरवन आफीसर बर्तन लोकल बर्तने प्रयोजन आगे बंद दस बीग हाकसो दस बंद के अल्ली के मेलगढ़ तक सरोगदी कंटामिनेशन अंडरग्रउंड रीच इतने अर्थ आयता बोर्वेल कुड़ियाकता ಅದು ಅಂಡರ್ ಗ್ರೌಂಡ್ ಗೆ ಕಂಟಾಮಿನೇಷನ್ ವಾಟರ್ ಅಲ್ಲಿ ಹೋಗ್ತಿದೆ ಪರ್ಕ್ಯುಲೇಟ್ ಆಗ್ತಿದೆ ಆ ಪರ್ಕ್ಯುಲೇಟ್ ಆದ್ರೆ ನೀವು ಅದನ್ನ ಬಹಳ ಲಾಂಗ್ ರನ್ ನಲ್ಲಿ ಇದನ್ನ ಸರಿಪಡಿಸಿಕೊಳ್ಳಬೇಕಾಗುತ್ತೆ ಬಹಳ ಕಷ್ಟ ಆಗುತ್ತೆ ಅದಕ್ಕೆ ಆದ್ರೆ ನೀವು ನಾನು ಅಶ್ವತ್ ನಾರಾಯಣ ಅವರಿಗೆ ಪರ್ಸನಲ್ ಭೇಟಿ ಮಾಡಿ ನಾನು ಸಿಂಗಲ್ ಭೇಟಿ ಮಾಡಿ ಅವರಿಗೆ ಲೆಟರ್ನು ಕೊಡ್ತೀನಿ ನನ್ನ ಲೆಟರ್ನು ಕೊಡ್ತೀನಿ ಸರ್ ಆಯ್ತಾ ನೀವುಗಳನ್ನು ಕೂಡ ಇದನ್ನ ಒಂದು ತಾರ್ಕಿಕ ಅಂತಿ ತಗೊಂಡೋಗಿ ನೀವು ಸರಿಪಡಿಸದೇ ಇದ್ರೆ ನೀವು ತಾತ್ಕಾಲಿಕವಾಗಿ ಏನಾದ್ರು ಎತ್ತ ಮಾಡ್ಕೊಂಡು ಹೋಯ್ತು ಅಂತಂದ್ರೆ ಫ್ಯೂಚರ್ ಅಲ್ಲಿ ತೊಂದ್ರೆ ನೀವು ನಿಂತು ಹೇಳ್ತೀನಿ ಕೇಳಿ ಅವರು ಬಂದ ಹೇಳಿದ್ರು ಇವರು ಬಂದ ಹೇಳಿದ್ರು ಅವರು ಇದು ಮಾಡ್ಕೊಂಡ್ರು ನೋಡೋಣ ಬಿಡು ನಾಳಿಕ್ಕೂ ಅಂತ ಅಂತ ಅನ್ನೋದನ್ನ ತಾತ್ಕಾಲಿಕವಾಗಿ ಏನಾದ್ರು ಉಪಶಮನ ಮಾಡ್ಕೊಂಡ್ರೆ ಲಾಂಗ್ ರನ್ ಅಲ್ಲಿ ತೊಂದ್ರೆ ಆಗುತ್ತೆ ಇಲ್ಲ ನೋಡ್ರೆ ಯಾರು ಒಂದು ರಿಕ್ವೆಸ್ಟ್ ಅಣ್ಣ ಈಗ ಇಲ್ಲಿ ರೈತರಿಗೆ ಸಮಸ್ಯೆ ಆಗಿದೆ ಹಾಗಿದೆ ಅನ್ನೋದು ಎಲ್ಲ ಅಧಿಕಾರಿಗಳು ಬರ್ಕೊಂಡಿದ್ದಾರೆ ರಿಪೋರ್ಟ್ ಕಿತ್ತಾಗಿದೆ ಇದು ಸಪರ್ಸ್ಬೇಕು ಅಂತ ಯಾಕೆ ಆ ಮೇಲೆ ಒಂದು ಎಫ್ಐಆರ್ ಆಗಿಲ್ಲ ಎಲ್ಲ ಅಧಿಕಾರಿಗಳು ಬಂದೋಗಿದ್ದಾರೆ ಎಸಿ ಬಂದಿದ್ದಾರೆ पोलिस राज्य के मादरी आगे अल्लाके अधिकारी क्रम तक समस्या परिहार निम् समस्या परिहार आग नेर सरकार इंटरव्यू मत सरकार अंद्रमश सरकार अंद्रे ना वायु वायु मालिन्य परिसर इलाके परिसर इलाके मामा इवग इवरेला मामा इवग नमु डाक्यूमेंट ऐसे अब बेरे बिड़ती रीगल ऐसे नमेंगे सिक्स मंथ हिंदे पर्मिशन हाँ जनप्रतिनिधि जनगे फैक्ट्री ओनर्स समस्या केक नं जवाबारी अद अधिकारी कड़के ಇಲ್ಲ ನಾನು ಜನ ಇಲ್ಲಿ ಈ ತರ ಸ್ಟ್ರೈಕ್ ಕೊಳ್ತಿದ್ದಾರೆ ಅಂತ ಹೇಳಿದ್ರು ನನಗೆ ಸೋಶಿಯಲ್ ಮೀಡಿಯಾದಲ್ಲಿ ಮತ್ತೆ ಪತ್ರಿಕೆಗಳಲ್ಲೆಲ್ಲ ಬಂದಿತ್ತು ನಾನು ಸ್ವಲ್ಪ ನಮ್ಮ ಸ್ನೇಹಿತರು ಇಲ್ಲಿ ಭಾಗದ ಜಿಲ್ಲಾ ಪಂಚಾಯತಿ ಮೆಂಬರ್ ಆಗಿದ್ದು ಬೇರೆ ಕಡೆ ಹೋಗಬೇಕಾಗಿತ್ತು ನಾನು ಸರಿ ಭೇಟಿ ಕೊಡ್ತೀನಿ ಇಲ್ಲಿ ಏನು ಸಮಸ್ಯೆ ಇದೆ ಅಂತ ನನಗೆ ಹೇಳಿ ನೇರವಾಗಿ ಅಂತ ಸರಿ ನಾನು ಫ್ಯಾಕ್ಟರಿಯಿಂದ ಕೇಳಕ್ಕೆ ನೀವು ಅಧಿಕಾರಿಗಳಿಗೆ ಹೇಳ್ತೀನಿ ನಾನು ಜಿಲ್ಲಾಧಿಕಾರಿಗಳಿಗೆ ಹೇಳ್ತೀನಿ ಜಿಲ್ಲಾಧಿಕಾರಿಗೆ ಹೇಳ್ತೀನಿ ಡಿಸಿಗೆ ಹೇಳ್ತೀನಿ ನಾನು ಸರಿ ಮಮ್ಮ ಏನಂತ ನೀವು ಬಂದು ನೋಡಿ ಇಲ್ಲಿ ಏನು ಸಮಸ್ಯೆ ಇದೆ ಕರೆಕ್ಟ್ ಪರಿಹಾರ ಮಾಡಿ ಅಂತ ಹೇಳ್ತೀನಿ ಅರ್ಥ ಆಯ್ತಾ ನೀವು ಅವರತ್ರ ಮಾತಾಡ್ಕೊಳ್ಳಿ ನನ್ನ ಹತ್ರ ಏನಾಗಿದೆ ನಾನು ನಿಮಗೆ ಪರಿಹಾರ ಕೊಡ್ತೀನಿ ನಾನು ಏನಿದ್ರು ಜನಗಳದ ಏನಾದರೂ ಸಮಸ್ಯೆ ಇದ್ರೆ ಅದನ್ನ ಸಂಬಂಧಪಟ್ಟವರಿಗೆ ನಾನು ತಲುಪಿಸೋದಷ್ಟೇ ನನ್ನ ಜವಾಬ್ದಾರಿ ನಾವೀಗ ಅದೇ ಮಮ್ಮ ಮಾಡಿರೋದು ಎಲ್ಲಾ ಸಂಬಂಧಪಟ್ಟವರಿಗೆ ಹೈಕೋರ್ಟ್ ಇಂದನ ನಮಗೆ ಆರ್ಡರ್ ಆಗಿದೆ ಏನಾದರೂ ಮಾಡ್ಕೊಳ್ಳಿ ನನಗೆ ಗೊತ್ತಿಲ್ಲ ಅದು ಒಂದು ನಿಮಿಷ ಹೇಳ್ತೀನಿ ಕೇಳಿ ಇವರುಗಳು ಒಂದು ನಿಮಿಷ ಏನಾ ಕೇಳಮ್ಮ ನಿಮಿಷ ನಾನು ಇಲ್ಲಿ ಬಂದಿರೋದು ನನಗೇನು ಅಂದ್ರೆ ನಾನು ಇಲ್ಲಿ ದಿಸ ಓಡಾಡುವಾಗ ಗುಟ್ಟಿಕೆರೆ ಕೆರೆನಲ್ಲಿ ಬಹಳ ಇತ್ತೀಚಿನ ದಿನಗಳಲ್ಲಿ ಬಹಳ ಕಲುಷಿತ ಆಗ್ತಾ ಇರ್ತದ ನಾನು ನೋಡ್ತಾ ಇದ್ದೆ ಆಮೇಲೆ ಎಷ್ಟು ಕೆಟ್ಟ ವಾಸನೆ ಬರುತ್ತೆ ಅಂದ್ರೆ ನಾವು ಮಾಸ್ಕ್ ಹಾಕೊಂಡ್ರೂ ಕೂಡ ಅಲ್ಲಿ ಕೆಟ್ಟ ವಾಸನೆ ಬರುತ್ತೆ ಅರ್ಥ ಆಯ್ತಾ ಸರಿ ಮಮ್ಮ ಅದನ್ನ ಯಾಕೆ ಇದಾಯ್ತಾಯಿತ್ತು ಏನು ಅಂತ ಅಂತ ಅನ್ನೋದನ್ನ ನಾವು ಸಂಬಂಧಪಟ್ಟವರು ಏನಾದರೂ ಅದನ್ನ ಕಣ್ಣು ತೆರಿಬಹುದು ನೋಡೋಣ ಅಂತ ಕಾಯ್ತಾ ಇದ್ದೋ ಆಮೇಲೆ
ಒಂದ್ಯಾವುದು ಸಭೆ ಆಯ್ತು ಮೀಟಿಂಗ್ ಆಯ್ತು ಕೆಲವರು ಯಾರಿಗೂ ಫೈನ್ ಹಾಕಿದ್ದಾರೆ ಕೆಲವರು ಕ್ಲೋಸ್ ಮಾಡಿದ್ರೆ ಹಾಗೆ ಅಂತ ಬಂತು ಅದಾದ್ಮೇಲೆ 133 ಪ್ರಕಾರ ಎಸಿ ಅಧಿಕಾರ ಆಯ್ತು ಎಸಿ ಬಂದು ಕ್ಲೋಸ್ ಮಾಡಿದ್ರು ಇವನೇನ್ ಮಾಡಿದಾನೆ ಅದನ್ನ ಸುಮ್ಮನೆ ಅಂದ್ರೆ ಎಸಿ ಬಂದು ಕ್ಲೋಸ್ ಮಾಡಿದ್ರೆ ಏಕಾಏಕಿ ವಿಥೌಟ್ ಗಿವಿಂಗ್ ನೋಟಿಸ್ ಅಂತ ಏನೋ ಮಾಡಿದ್ರು ಅದ್ರ ಮೇಲೆ ತಗೊಂಡ ಅದ್ರ ಮೇಲೆ ತಗೊಂಡ್ಬಿಟ್ಟಿದ್ದಾನೆ ಈಗ ಅದಕ್ಕೆ ಏನು ನೋಡಿದ್ರೆ ಮಂಡೆ ನಾವು ಇಂಪ್ಲೀಡ್ ಆಗ್ತಾ ಇದೀವಿ ಮಂಡೆ ಇವರೇನು ಡಿಸ್ಪೋಸ್ ಆಗಿಲ್ಲ ಇನ್ನು ಡಿಸ್ಪೋಸ್ ಆಗಿಲ್ಲ ಒಂದು ಪೆಂಡಿಂಗ್ ಸ್ಟೇ ಕೊಟ್ಟಿದ್ದಾರೆ ಸ್ಟೇ ಆಮೇಲೆ ಸ್ಟೇ ಯಾವ ವಿಚಾರ ಕೊಟ್ಟಿದ್ದಾರೆ ಅಂತ ಇಲ್ಲ ಈಗ ಬೀಗ ಓಪನ್ ಮಾಡಕ್ ಸ್ಟೇ ಕೊಟ್ಟಿದ್ರು ಬೀಗ ತೆರಲಿಕ್ ಮಾಡಿದ್ರು ಏನು ಅಂತ ಗೊತ್ತಿಲ್ಲ ಅಥವಾ ಎಸಿ ಆದೇಶಕ್ಕೆ ಸ್ಟೇ ಕೊಟ್ಟರು ಗೊತ್ತಿಲ್ಲ ಅದನ್ನೇನು ಡಿಸ್ಕ್ಲೋಸ್ ಮಾಡ್ತಿಲ್ಲ ಅವನು ಬರೀ ಒಂದು ಇದನ್ನ ಮಾತ್ರ ಕಂಪ್ಯೂಟರ್ದು ಕಂಪ್ಯೂಟರ್ ಅಲ್ಲೇ ಪ್ರಿಂಟ್ ತಗೊಂಡ್ ಬಂದು ಅದನ್ನ ಕೊಡ್ತಾ ಇದ್ದಾನೆ ಅದಕ್ಕೆ ನಾವೇನ್ ಹೇಳ್ತಾ ಇದೀವಿ ಈಗ ಆಯ್ತು ಹಿಂಗ ಸ್ಟೇ ಕೊಟ್ಟಿದ್ರೆ ಅದನ್ನ ನಮ್ಮ ಮುಂದೆ ಚಾಲೆಂಜ್ ಮಾಡೋಣ ಈಗ ನಾವೇನ್ ಮಾಡ್ತೀವಿ ಇವನ ಮೆಟೀರಿಯಲ್ನ ಇಲ್ಲಿಂದ ಶಿಫ್ಟ್ ಮಾಡಕ್ ಅಧಿಕಾರ ಇಲ್ಲ ಮೆಟೀರಿಯಲ್ ಹಾಕಿ ಶಿಫ್ಟ್ ಮಾಡ್ತಾ ಇದ್ದೀನಿ ಇಲ್ಲಿಂದ ಏನಾಗಿದೆ ಅಣ್ಣ ಒಳಗಡೆ ನೀವೇ ನೋಡ್ಬಿಟ್ರೆ ಒಂದ್ಸಲ ಕಣ್ಣ ನೋಡಿ ಏನಾಗಿದೆ ಕಂಪ್ಲೀಟ್ ಟ್ಯಾಬ್ಲೆಟ್ಸ್ ಎಕ್ಸ್ಪೈರಿ ಟ್ಯಾಬ್ಲೆಟ್ಸ್ ಅದು ಇದು ಮೋಸ್ಟ್ಲಿ ಕಂಪ್ಯೂಟರ್ ಓಕೆ ನೆಕ್ಸ್ಟ್ ಡೇಟ್ ಆಫ್ ಇಯರಿಂಗ್ ಕೊಟ್ಟಿದ್ದಾರೆ ಎರಡು ಒಂದೇ ಅಲ್ವಾ ಅಲ್ಲ ಅದು ಇವರು ಉಪವಿಭಾಗಾಧಿಕಾರಿ ಆಗಿರೋದು ಇದೆಲ್ಲ ಬಿಡಿ ಇದಿಟ್ಕೊಳ್ಳಿ ಇದು ಅವ್ರ ಕಾಲೆ ಹೈಕೋರ್ಟ್ ಆದಂತೆ ಕಂಪ್ನಿ ತೆರೆಯಲು ತಮ್ಮ ಗಮನಕ್ಕೆ ಈಗೆಲ್ಲ ಮಾಡ್ತಾರೆ ಇದು ಕಂಪ್ನಿ ಈಗ ಈಗ ಒಂದ್ ನಿಮಿಷ ಹೇಳಿ ಒಂದ್ ನಿಮಿಷ ಹೇಳೋದು ಏನು ಫ್ಯಾಕ್ಟ್ರಿ ತೆಗೆಯೋದು ಅಂದ್ರೆ ಪೊಲ್ಯೂಷನ್ ಕಂಟಿನ್ಯೂ ಮಾಡಿ ಕೊಡೋದಿಲ್ಲ ಇಂಟರ್ವ್ಯೂ ಆಗ್ಬೇಕು ತಾತ್ಕಾಲಿಕವಾಗಿ ಅದಕ್ಕೆ ಆದ್ರೆ ಅದ್ರ ಜೊತೆಗೆ ಏನಾಗಿದೆ ಅಂದ್ರೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನರ ನಡೆಸ್ತಾರೆ ಕೇಸ್ ಅಂದ್ರೆ ಅವ್ರೇನ್ ಬೇಕಾದ್ರೆ ಎಸಿ ಮಾತ್ರ ಪಾರ್ಟಿ ಮಾಡಿದಾನೆ ಡಿ ಸಿ ಬಿ ಪಾರ್ಟಿ ಮಾಡಿಲ್ಲ ಅವನು ಬರೀ ಎಸಿ ನ ಪಾರ್ಟಿ ಮಾಡಿ ಸದ್ಯಕ್ಕೆ ಅವ್ನು ತಾತ್ವಿಕ ಹೆಂಗಿರು ಇದು ರಜಾ ಬಂತು ರಜಾ ಕಂಟ್ ಆಮೇಲೆ 18ನೇ ತಾರೀಕು ಇದನ್ನ ಲಾಕ್ಡೌನ್ ಮಾಡಿರೋದು ಲಾಕ್ ಮಾಡಿರೋದು ಇವನು 27 ಕೋರ್ಟ್ ಅಪಿಯರ್ ಆಗ್ತಾರೆ ಬಟ್ 18ರಿಂದ 10 ದಿವಸದಲ್ಲಿ ಇವನು ಏನೇನಾಗಿದೆ ಅಂತ ಕೋರ್ಟ್ಗೂ ಮಾಹಿತಿ ಕೊಟ್ಟಿಲ್ಲ ಸೊ ಹಂಗಾಗಿ ಏಕಾಏಕಿ ಹೈಕೋರ್ಟ್ ಗೊತ್ತಲ್ಲ ಇಂಪ್ಲೀಡ್ ಇವರು ಆಗ್ಬೋದು ಏನೇ ಯಾರು ಸಾರ್ವಜನಿಕರು ಬೇಕಾದ್ರೆ ಆಗ್ಬೋದು ಮತ್ತೆ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ನವರು ಆಗ್ಬೇಕು ಅದಕ್ಕೆ ಇದು ಗೌರ್ಮೆಂಟ್ ಸ್ವಲ್ಪ ಇಂಟರ್ಫಿಯರ್ ಆಗ್ಬೇಕಾಗುತ್ತೆ ಅದಕ್ಕೆ ನಾನು ಹೇಳಿದೆ ಇವಾಗ ಅಶ್ವತ್ಥನಾಗಿ ನಾನು ಮಾತಾಡಿದೆ ಅಶ್ವತ್ಥನಾರಾಯಣ ಅವ್ರನ್ನು ಸ್ವಲ್ಪ ಒಂದು ಭೇಟಿ ಮಾಡಿ ಒಂದು ಅವ್ರಿಗೆ ಡೈರೆಕ್ಷನ್ ಕೊಡಿಸ್ಬಿಟ್ರೆ ಏನಾಗುತ್ತೆ ಅಂದ್ರೆ ಇಮ್ಮಿಡಿಯೇಟ್ ದೊಡ್ಡ ಈಗ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಮೆಂಬರ್ ಸೆಕ್ರೆಟರಿ ಡೆಪ್ಟಿ ಕಮಿಷನರು ಮೈನ್ಸ್ ಅಂಡ್ ಜಿಯಾಲಜಿ ಡಿಪಾರ್ಟ್ಮೆಂಟ್ ಅವರು ಇವರೆಲ್ಲ ಬಂದ್ರೆ ಅಟ್ ಲೀಸ್ಟ್ ಏನ್ ಸಮಸ್ಯೆ ಇದ್ರೆ ನೋಡ್ರೆ ಅರ್ಥ ಆಗುತ್ತೆ ಇದನ್ನ ಕೆರೆ ನೋಡ್ಬಿಟ್ಟು ಗೊತ್ತಾಗ್ಬಿಡ್ತದೆ ಇಲ್ಲಿಂದ ಬರ್ತಾ ಇದೆ ನೀವು ಬಂದ್ ಒಂದು ಸಿಂಪಲ್ ಸಿಂಪಲ್ ಕ್ವಶನ್ ಗೊಟ್ಟಿಕೆರೆ ಕೆರೆ ನೀರಲ್ಲಿ ಮೊಗ್ಗು ತಾಳ್ಕೊಳ್ರಪ್ಪ ಅಂತ ಹೇಳಿ ಬಂದವ್ರಿಗೆ ಕೊಳ್ಕೊಂಡ್ಬಿಡ್ಲಿ ಸಾಕು ಹೈಕೋರ್ಟ್ ಆದ್ರೂ ಬೇಡ ಅದು ಫ್ಯಾಕ್ಟ್ರಿ ಅದು ಹೈಕೋರ್ಟ್ ಹೆಂಗ್ ಬೇಕಾದ್ರೂ ಕೊಡ್ತಾರೆ ಅದು ಒಂದ್ಸಲ